ಹೆಲೋ ಆಲ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ವಿ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ದಿ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ಸ್ ಬಗ್ಗೆ ಹೇಳಿದ್ದೆ. ಅಂದ್ರೆ ಹೇಗೆ ಎಲೆಕ್ಟ್ರಾನಿಕ್ ವೇ ಆಫ್ ಬಿಲ್ಲಿಂಗ್ ಅಂಡ್ ಮೇಕಿಂಗ್ ಪೇಮೆಂಟ್ಸ್ ವುಡ್ ಅಕ್ಕರ್ ಇನ್ ಎನ್ ಐಟಿ ಏನು ಪ್ಲಾಟ್ಫಾರ್ಮ್ ಅಂತ ಹೇಳೋ ಅಂಥದ್ದು. ಮೊದಲೆಲ್ಲ ನಾ ಹೇಳ್ತಿದ್ದೆ ಮ್ಯಾನ್ಯುಯಲ್ ಟ್ರಾನ್ಸಾಕ್ಷನ್ಸ್ ಇತ್ತು, ಅದಾದ ನಂತರ ಮ್ಯಾನ್ಯುಯಲ್ ಬಿಲ್ ಜನರೇಟ್ ಮಾಡ್ತಾ ಇದ್ರು ಕೈಯಲ್ಲೇ ಬರೆದು ಕೊಡೋ ಅಂಥದ್ದು. ಅದಾದ ನಂತರ ಏನಾಯ್ತು, ಪೇಮೆಂಟ್ಸ್ ಅಂತ ಬಂದಾಗ ಇಟ್ ವಾಸ್ ಅರ್ಲಿಯರ್ ಎವ್ರಿಥಿಂಗ್ ವಾಸ್ ಬೀನ್ ಏನಂತಾರೆ ಒಂಥರ ಪರ್ಚೇಸ್ ಇರ್ಬೋದು ಸೇಲ್ಸ್ ಇರ್ಬೋದು, ಎವ್ರಿಥಿಂಗ್ ವಾಸ್ ಹ್ಯಾಂಡಲ್ಡ್ ವಿತ್ ದಿ ಮ್ಯಾನ್ಯುಯಲ್ ಕ್ಯಾಶ್ ಅಂತ ಹೇಳೋ ಅಂಥದ್ದು. ಆದ್ರೆ ಇವಾಗ ವಿತ್ ದಿ ಜನರೇಷನ್ ಆಫ್ ದಿಸ್ ಐಟಿ ಅಥವಾ ಏನು ವಿತ್ ದಿ ಎಮರ್ಜೆನ್ಸ್ ಆಫ್ ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಎವ್ರಿಥಿಂಗ್ ಇಸ್ ಬೀನ್ ಆಟೋಮೇಟೆಡ್ ಅಂಡ್ ಎವ್ರಿಥಿಂಗ್ ಇಸ್ ಬೀನ್ ಒಂಥರ ಸಿಂಪ್ಲಿಫೈಡ್ ಅಂತ ಹೇಳೋ ಅಂಥದ್ದು. ಯಾಕಂದ್ರೆ ಈ ಸಿಂಪ್ಲಿಫಿಕೇಶನ್ ಅರ್ಲಿಯರ್ ಡೇಸ್ ಅಲ್ಲಿ ಇರ್ಲಿಲ್ಲ. ಎಲ್ಲ ಒಂಥರ ಏನೋ ಒಂದು ದೊಡ್ಡ ದೊಡ್ಡ ಬುಕ್ ಗಳನ್ನ ಮೇಂಟೈನ್ ಮಾಡೋರು, ಲೆಟ್ ಇಟ್ ಬಿ ಇನ್ ಟರ್ಮ್ಸ್ ಆಫ್ ಅಕೌಂಟಿಂಗ್, ಲೆಟ್ ಇಟ್ ಬಿ ಇನ್ ಟರ್ಮ್ಸ್ ಆಫ್ ರೆಕಾರ್ಡಿಂಗ್ ದಿ ಟ್ರಾನ್ಸಾಕ್ಷನ್ ಇರೋದು, ಇಲ್ಲ ಬ್ಯಾಲೆನ್ಸಿಂಗ್ ಇರ್ಬೋದು, ಇಲ್ಲ ಒಂದು ಟ್ರಾನ್ಸಾಕ್ಷನ್ ಅಂತ ನಡೆದಾಗ ಎವ್ರಿಥಿಂಗ್ ವಾಸ್ ಬೀನ್ ಹ್ಯಾಂಡಲ್ಡ್ ಇನ್ ಎ ವೆರಿ ಮ್ಯಾನ್ಯುಯಲ್ ಮ್ಯಾನರ್ ಅಂತ ಹೇಳೋ ಅಂಥದ್ದು. ಸೊ ವಿತ್ ದಿ ಎಮರ್ಜೆನ್ಸ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ದ ಅವರ್ ಹೋಲ್ ಲೈಫ್ ಇಸ್ ಬೀನ್ ಏನಂತಾರೆ ಟ್ರಾನ್ಸ್ಮಿಟೆಡ್ ಅಥವಾ ಹೋಲ್ ಲೈಫ್ ಇಸ್ ಬೀನ್ ಟ್ರಾನ್ಸ್ಫಾರ್ಮ್ ಫ್ರಮ್ ಮ್ಯಾನ್ಯುಯಲ್ ಟು ಒಂಥರ ಆನ್ಲೈನ್ ಅಂತ ಹೇಳೋ ಅಂಥದ್ದು, ಅಥವಾ ಡಿಜಿಟಲೈಸೇಷನ್ ಅಂತಲೂ ಕರಿಬಹುದು. ಸೊ ವಿತ್ ದಿಸ್ ವಿ ಗಾಟ್ ಟು ನೋ ಇನ್ ದಿ ಲಾಸ್ಟ್ ಸೆಷನ್ ಅಬೌಟ್ ದಿ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ಸ್. ದೆನ್ ವಿ ಮೂವ್ ಆನ್ ಟು ದಿ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಇದೆ. ವಾಟ್ ಈಸ್ ದಿಸ್ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂತಂದ್ರೆ, ಸಿ ಇಡಿಐ ಇಸ್ ದಿ ಎಲೆಕ್ಟ್ರಾನಿಕ್ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್ ಇನ್ಫಾರ್ಮೇಶನ್ ಸಚ್ ಆಸ್ ಪರ್ಚೇಸ್ ಆರ್ಡರ್ಸ್, ಇನ್ವಾಯ್ಸ್, ಬಿಲ್ಸ್ ಆಫ್ ಲೇಡಿಂಗ್ ಎಕ್ಸೆಟ್ರಾ ಬಿಟ್ವೀನ್ ಆರ್ಗನೈಸೇಷನ್ಸ್ ಆರ್ ಟ್ರೇಡಿಂಗ್ ಪಾರ್ಟ್ನರ್ಸ್ ಇನ್ ಎ ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ಯಾಟ್ ಅಂತ ಹೇಳ್ತಾರೆ. ಇದೇನಪ್ಪ ಈ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ ಆಯ್ತು, ಮತ್ತಿದ್ಯಾವುದೋ ಒಂದು ಇಡಿಐ ಅಂತ ಬಂತಲ್ಲ ಅನ್ನೋದಾದ್ರೆ, ಸಿ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹೆಸರಲ್ಲೇ ಇದೆ, ಇಟ್ ಈಸ್ ನಥಿಂಗ್ ಬಟ್ ದಿ ಒಂಥರ ಏನಂತಾರೆ ಎಕ್ಸ್ಚೇಂಜ್ ಆಫ್ ದಿ ಇನ್ಫಾರ್ಮೇಶನ್ ವಿತ್ ರಿಗಾರ್ಡ್ ಟು ದಿ ಬಿಸ್ನೆಸ್ ಪ್ರೋಸೆಸ್ ಅಂತ ಹೇಳೋ ಅಂಥದ್ದು. ಸಚ್ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್ ಇನ್ಫಾರ್ಮೇಶನ್ ಕ್ಯಾನ್ ಬಿ ಟರ್ಮ್ಡ್ ಆಸ್ ಡೇಟಾ ಇಂಟರ್ಚೇಂಜ್ ಅಂತ ಹೇಳ್ತಾರೆ. ಇಲ್ಲಿ ಏನಾಯ್ತು, ಬರೀ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್ ಇನ್ಫಾರ್ಮೇಶನ್ ಇಸ್ ಕಾಲ್ಡ್ ಆಸ್ ಡೇಟಾ ಇಂಟರ್ಚೇಂಜ್ ಆಯ್ತು. ಇಲ್ಲಿ ಇನ್ನೇನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಲ್ಲೂ ಎಮರ್ಜೆನ್ಸ್ ಆಗಿರೋದ್ರಿಂದ ನೌ ದಿಸ್ ಇಸ್ ಆಲ್ಸೋ ಬೀನ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಎಲೆಕ್ಟ್ರಾನಿಕ್ ಅಂತ ಹೇಳೋದು, ಅಥವಾ ಇ ಅಂತ ಏನ್ ಕರಿತೀವೋ ಆ ತರ. ಸೊ ಹಾಗಾಗಿ ಈಗೇನಾಯ್ತು, ನಾರ್ಮಲ್ ಫಿಸಿಕಲ್ ಎಕ್ಸ್ಚೇಂಜ್ ಇಲ್ಲ ಅಥವಾ ಮ್ಯಾನ್ಯುಯಲ್ ಎಕ್ಸ್ಚೇಂಜ್ ಇಲ್ಲ, ಇಲ್ಲಿ ಎಲೆಕ್ಟ್ರಾನಿಕ್ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್ ಇನ್ಫಾರ್ಮೇಶನ್ ಬಂದಿರುವಂತದ್ದು. ಈಗೇನು ವಾಟ್ ಇಸ್ ದಿಸ್ ಎಲೆಕ್ಟ್ರಾನಿಕ್ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್ ಇನ್ಫಾರ್ಮೇಶನ್ ಅಂದ್ರೆ, ಎವ್ರಿಥಿಂಗ್ ಇಸ್ ಬೀನ್ ಆಟೋಮೆಟಿಕಲಿ ಹ್ಯಾಂಡಲ್ಡ್ ಬೈ ದಿ ಸಾಫ್ಟ್ವೇರ್ ಆರ್ ಬೈ ದಿ ಡಿವೈಸ್ ವಿಚ್ ಯು ಆರ್ ಯೂಸಿಂಗ್ ಅಂತ ಹೇಳೋ ಅಂಥದ್ದು. ಯಾಕಂದ್ರೆ ನಾನೊಂದು ಡಿವೈಸ್ ಯೂಸ್ ಮಾಡ್ತಿದ್ದೀನಿ ಅಂತಂದ್ರೆ, ಇಟ್ ವಿಲ್ ಬಿ ವಿತ್ ದಿ ಹೆಲ್ಪ್ ಆಫ್ ಸಪೋರ್ಟಿಂಗ್ ಪ್ರೀ ಕಸ್ಟಮೈಸ್ಡ್ ಸಾಫ್ಟ್ವೇರ್ಸ್ ಅಂತ ಹೇಳುವಂಥದ್ದು. ಈ ಸಾಫ್ಟ್ವೇರ್ ಏನ್ ಮಾಡುತ್ತೆ, ಎವ್ರಿಥಿಂಗ್ ವಿಲ್ ಬಿ ಆಟೋಮೇಟೆಡ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ರೀಡೈರೆಕ್ಟೆಡ್ ಟುವರ್ಡ್ಸ್ ಇಟ್ಸ್ ರೆಸ್ಪೆಕ್ಟಿವ್ ಫೈಲ್ಸ್ ಇರುವಂತದ್ದು, ಇಲ್ಲ ಪ್ರೋಸೆಸ್ ಅಂತ ಹೇಳುವಂಥದ್ದು. ಈ ತರ ಆಟೋಮೇಷನ್ ಏನಾಗಿದೆ ಇಲ್ಲಿ, ನಾವ್ ಎವ್ರಿಥಿಂಗ್ ಇಸ್ ಬಿನ್ ಆಟೋಮೆಟಿಕ್ ಅಂತ ನಾನು ಟೈಮ್ ಅಂಡ್ ಅಗೇನ್ ಹೇಳ್ತಿರ್ತೀನಿ, ಅಂಡ್ ಲೆಸ್ ಯೂಸೇಜ್ ಆಫ್ ಟೈಮ್ ಅಂತಾನೂ ಹೇಳೋ ಅಂಥದ್ದು. ಇಲ್ಲಿ ಏನಾಯ್ತು, ಎಲ್ಲಾ ಆಟೋಮೆಟಿಕ್ ಆಗಿ ತನ್ಪಾಡಿಗೆ ಯಾವ್ಯಾವ ಇನ್ಫಾರ್ಮೇಶನ್ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ ಅದು ಕ್ಲಾಸಿಫೈ ಆಗ್ಬಿಟ್ರೆ ಒಂಥರ ನಮಗೇನಾಗುತ್ತೆ, ಬರ್ಡನ್ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದೊಂದು. ಅದ್ರ ಜೊತೆಗೆ ಇಟ್ ವಿಲ್ ಆಲ್ಸೋ ಬಿ ಹೆಲ್ಪ್ಫುಲ್ ಇನ್ ದಿ ರಿಡಕ್ಷನ್ ಆಫ್ ಕಾಸ್ಟ್ ಅಂತ ಹೇಳೋ ಅಂಥದ್ದು. ನೋಡಿ, ಫಾರ್ ಎಕ್ಸಾಂಪಲ್ ಅನ್ನೋ ಟ್ಯಾಲಿ ಸಾಫ್ಟ್ವೇರ್ ಹೇಳ್ಬೇಕಾದ್ರೆ, ಒಂದು ಟ್ರಾನ್ಸಾಕ್ಷನ್ ನಾನು ಎಂಟ್ರಿ ಮಾಡಿದ ತಕ್ಷಣ ನೀವು ಪರ್ಚೇಸ್ ಇದ್ರೆ ಪರ್ಚೇಸ್ ಬುಕ್ಸ್ ಗೆ ಹೋಗೋ ಅಂಥದ್ದು ಅಥವಾ ಲೆಡ್ಜರ್ಸ್ ಗೆ ಹೋಗೋ ಅಂಥದ್ದು. ಅದ್ರ ಜೊತೆಗೆ ಆಟೋಮೆಟಿಕ್ ಆಗಿ ಕ್ಯಾಶ್ ಪೇಮೆಂಟ್ ಆಗಿದ್ರೆ ಕ್ಯಾಶ್ ಬುಕ್ ಅಲ್ಲೂ ಅಫೆಕ್ಟ್ ಆಗುವಂಥದ್ದು ಅಥವಾ ಕ್ಯಾಶ್ ಟ್ರಾನ್ಸಾಕ್ಷನ್ ಡೈರೆಕ್ಟ್ ಆಗಿ ಅಫೆಕ್ಟ್ ಆಗುವಂಥದ್ದು. ಒಂದು ಎಂಟ್ರಿಯಿಂದ ಎಲ್ಲೆಲ್ಲಿಗೆ ಹೋಗ್ತಿರುತ್ತೆ ಇನ್ಫಾರ್ಮೇಶನ್ ಅಂದ್ರೆ ಆಟೋಮೆಟಿಕ್ ಆಗಿ, ಸಿ ಆಟೋಮೆಟಿಕಲಿ BRS ಆಗ್ತಿರುತ್ತೆ, ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಆಗ್ತಿರುತ್ತೆ, ಅಂದ್ರೆ P&L ಅಕೌಂಟ್, ಬ್ಯಾಲೆನ್ಸ್ ಶೀಟ್ ಐಟಮ್ ಆದ್ರೆ ಅಲ್ಲಿಗೆ ರೀಡೈರೆಕ್ಟ್ ಆಗುವಂಥದ್ದು. ಸೊ ಈ ತರ ಇಲ್ಲಿ ಏನಾಯ್ತು, ಈ ಇನ್ಫಾರ್ಮೇಶನ್ ಏನಿದೆಯೋ ಅದು ಆಟೋಮೆಟಿಕ್ ಆಗಿ ರೀಡೈರೆಕ್ಟ್ ಆಗುವಂಥದ್ದು ಎಲ್ಲಿಗೆ, ಟು ದೇರ್ ರೆಸ್ಪೆಕ್ಟಿವ್ ಫೈಲ್ಸ್ ಅಂತ ಹೇಳುವಂಥದ್ದು, ಇಲ್ಲ ಟು ದೇರ್ ರೆಸ್ಪೆಕ್ಟಿವ್ ಪ್ಲೇಸಸ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಅದಕ್ಕೆ ಏನಾಯ್ತು, ಎಲೆಕ್ಟ್ರಾನಿಕ್ ಆರ್ ಇ ಅಂತ ನಾವೇನ್ ಕರಿತೀವಿ ಈಸ್ ಪ್ಲೇಯಿಂಗ್ ಎನ್ ಇಂಪಾರ್ಟೆಂಟ್ ರೋಲ್ ಹಿಯರ್ ಇನ್ ಟರ್ಮ್ಸ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳೋ ಅಂಥದ್ದು. ಸೊ ಈ ಸಾಫ್ಟ್ವೇರ್ ಏನ್ ಮಾಡುತ್ತೆ, ವೆನೆವರ್ ಒಂದು ಟ್ರಾನ್ಸಾಕ್ಷನ್ ನಡೆದಿದ ತಕ್ಷಣ ಆಟೋಮೆಟಿಕ್ ಆಗಿ ನೋಡಿ, ಇಲ್ಲಿ ಡೇಟಾ ಇಂಟರ್ಚೇಂಜ್ ಅಂತ ಹೇಳ್ತಿದ್ದಾರೆ, ಒಂದು ಸಬ್ಸಿಡ್ರೀಸ್ ಇರುತ್ತೆ, ಇಲ್ಲೊಂದು ಹೆಡ್ ಆಫೀಸ್ ಇರುತ್ತೆ, ಆತರ ಏನು ಒಂದೊಂದು ಡೈವರ್ಸಿಫೈಡ್ ಅಥವಾ ಕ್ಲಾಸಿಫೈಡ್ ಡಿಪಾರ್ಟ್ಮೆಂಟ್ಸ್ ಏನಿರುತ್ತೋ ಅಲ್ಲಿಗೆ ರೆಸ್ಪೆಕ್ಟಿವ್ ಇನ್ಫಾರ್ಮೇಶನ್ ಆಟೋಮೆಟಿಕ್ ಆಗಿ ಹೋಗುವಂಥದ್ದು. ಒಂದು ಟ್ರಾನ್ಸಾಕ್ಷನ್ ಆಯ್ತು,
ಪರ್ಚೇಸ್ ಆರ್ಡರ್ ಕ್ರಿಯೇಟ್ ಆಯ್ತು ಇಲ್ಲ ಇನ್ವಾಯ್ಸ್ ಕ್ರಿಯೇಟ್ ಆಯ್ತು, ಬಿಲ್ಸ್ ಆಫ್ ಲೇಡಿಂಗ್ ಬೇಕಾದ್ರೆ ಅದು ಜನರೇಟ್ ಆಗುತ್ತೆ. ಆ ತರ ಏನಾಗುತ್ತೆ, ಇನ್ಫಾರ್ಮೇಶನ್ ಯಾರ್ಯಾರಿಗೆ ತಲುಪಬೇಕೋ ತಲುಪ್ಸೋ ಅಂತ ಕೆಲಸ ಮಾಡುತ್ತೆ ಇನ್ ದಿ ಯೂಸಿಂಗ್ ದಿಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ಹೇಳುವಂಥದ್ದು. ಸೊ ಸಚ್ ಎಕ್ಸ್ಚೇಂಜ್ ಆಫ್ ಬಿಸ್ನೆಸ್ ಇನ್ಫಾರ್ಮೇಶನ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂತ ಕರಿತೀವಿ. ಇದಾದ ನಂತರ ನೋಡಿ ಬೆನಿಫಿಟ್ಸ್ ಕೊಟ್ಟಿದ್ದಾರೆ. ಏನು ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಬೆನಿಫಿಟ್ಸ್ ಏನು ಅಂದ್ರೆ, ಇನ್ಕ್ರೀಸ್ ಬಿಸ್ನೆಸ್ ಆಪರ್ಚುನಿಟೀಸ್ ಅಂತ ಹೇಳ್ತಾರೆ. ಹೌದು, ವೆನ್ ಎವರ್ ಎವ್ರಿಥಿಂಗ್ ಇಸ್ ಬೀನ್ ಆಟೋಮೆಟಿಕ್, ಎವ್ರಿಥಿಂಗ್ ಕುಡ್ ಬಿ ಡನ್ ಅಟ್ ಅ ಫಿಂಗರ್ ಟಿಪ್ಸ್ ಅಂತ ಅಂದ್ರೆ, ಅಂಡ್ ಆ ಇನ್ಫಾರ್ಮೇಶನ್ ಪ್ರಾಪರ್ ಆಗಿ ಶೇರ್ ಆಗ್ತಿದೆ ಅಂದ್ರೆ, ದೆನ್ ದೇರ್ ವಿಲ್ ಬಿ ಎನ್ ಇನ್ಕ್ರೀಸ್ ಬಿಸ್ನೆಸ್ ಆಪರ್ಚುನಿಟೀಸ್ ಅಂತ ಹೇಳೋ ಅಂಥದ್ದು, ಥ್ರೂ ದಟ್ ಕಸ್ಟಮೈಸೇಷನ್ ಅಂತ ಹೇಳೋ ಅಂಥದ್ದು. ಅದಾದ ನಂತರ ರೆಡ್ಯೂಸ್ಡ್ ಇನ್ವೆಂಟ್ರಿ ಅಂತ ಹೇಳ್ತಾರೆ. ಅದೇ ಇವಾಗ ಏನಾಗುತ್ತೆ, ಈ ರೆಡ್ಯೂಸ್ಡ್ ಇನ್ವೆಂಟ್ರಿ ಕಾಸ್ಟ್, ಲೋಯರ್ ಕಾಸ್ಟ್, ಐ ಮೀನ್ ಇವೆಲ್ಲ ಏನಾಗುತ್ತೆ ಅಂದ್ರೆ ಬೆನಿಫಿಟ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂಡ್ ದ ರಿಡಕ್ಷನ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಇಟ್ಸ್ ಒಂಥರ ಫೇವರಬಲ್ ಪ್ಲೇ ಆಲ್ಸೋ ಅಂತ ಹೇಳುವಂಥದ್ದು. ಸೊ ಈ ಇನ್ವೆಂಟ್ರಿ ರಿಡಕ್ಷನ್ ಆಯ್ತು, ಅದರಿಂದ ಏನಾಯ್ತು, ಲೋಯರ್ ಕಾಸ್ಟ್ ಆಯ್ತು. ಇದಾದ ನಂತರ ರಿಡಕ್ಷನ್ ಇನ್ ಆರ್ಡರ್ ಟೈಮ್ ಅಂತ ಹೇಳ್ತಾರೆ. ಸಿ ಈ ಆರ್ಡರ್ ಟೈಮ್ ರಿಡಕ್ಷನ್ ಅಂದ್ರೆ ಏನು, ಆಟೋಮೆಟಿಕ್ ಆಗಿ ಇನ್ಫಾರ್ಮೇಶನ್ ಹೋಗ್ತಾ ಇರುತ್ತೆ ಅಬೌಟ್ ದಿ ಇನ್ವೆಂಟ್ರಿ ಅಂಡ್ ಇಟ್ಸ್ ರಿಡಕ್ಷನ್ ಅಂತ ಗೊತ್ತಾಗುತ್ತೆ. ಆ ಟೈಮಲ್ಲಿ ಏನು ಎಲ್ಲಾ ಈ ತರ ಒಂದು ಸಿಸ್ಟಮಟೈಸ್ಡ್ ಆಗಿ ನಡಿಬೇಕಾದ್ರೆ ಆರ್ಡರ್ ಟೈಮು ಕಡಿಮೆ ಆಗುವಂತದ್ದು ಅಂತ ಹೇಳ್ತಾರೆ. ಇದಾದ ನಂತರ ಬೆಟರ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಹೌದು, ಸಿ ಬೆಟರ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಅವ್ರ ಬೆಟರ್ ಕ್ಯಾಶ್ ಹ್ಯಾಂಡ್ಲಿಂಗ್ ಕೂಡ ಇದ್ರಲ್ಲಿ ಆಗುತ್ತೆ. ಬಿಕಾಸ್ ಸಿ ಆಲ್ ದಿಸ್ ಬೆನಿಫಿಟ್ಸ್ ಇಸ್ ಬಿಕಾಸ್ ಆಫ್ ದಿ ಆಟೋಮೆಟಿಕ್ ಇನ್ಫಾರ್ಮೇಶನ್ ಶೇರಿಂಗ್ ಅಂತ ಹೇಳುವಂಥದ್ದು. ಇದಾದ ನಂತರ ರಿಡಕ್ಷನ್ ಆಫ್ ಎರರ್ಸ್ ಅಂತ ಹೇಳ್ತಾರೆ. ಹೌದು, ಇದಿಷ್ಟು ಪ್ರಾಪರ್ ಆಗಿ ಪ್ರೋಸೆಸ್ ಮಾಡಿದ್ರೆ ದೆನ್ ದೇರ್ ವಿಲ್ ಬಿ ಎ ರಿಡಕ್ಷನ್ ಆಫ್ ಎರರ್ಸ್ ಅಂತ ಹೇಳುವಂಥದ್ದು. ಇದಾದ ನಂತರ ದಿ ಹೋ ಒಂಥರ ಇದು ಗೊತ್ತಿರೋ ಕಾನ್ಸೆಪ್ಟ್ ಅಂತ ಹೇಳ್ಬೋದು, ಬಾರ್ ಕೋಡಿಂಗ್ ಅಂತ ಇದೆ. ಸಿ ವಾಟ್ ಈಸ್ ದಿಸ್ ಬಾರ್ ಕೋಡಿಂಗ್ ಅಂತ ಕೇಳಿದ್ರೆ, ಬಾರ್ ಕೋಡ್ ನೀವು ನೋಡಿರ್ತೀರಾ, ಇನ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಯಾವುದೇ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಅದ್ರ ಹಿಂದ್ಗಡೆ ಕವರ್ ಅಲ್ಲಿ ಯು ಕುಡ್ ಸಿ ದಿಸ್ ವೈಟ್ ಅಂಡ್ ಬ್ಲಾಕ್ ಲೀನಿಯರ್ ಲೈನ್ಸ್ ಅಥವಾ ಲೀನಿಯರ್ ಲೈನ್ಸ್ ಇರುತ್ತೆ. ಅಥವಾ ನೀವೇನಾದ್ರು ಪೇಟಿಎಂ ಅಥವಾ ಗೂಗಲ್ ಪೇ ಯೂಸ್ ಮಾಡಿ ಪೇಮೆಂಟ್ ಮಾಡ್ತೀನಿ ಅಂತ ಅಂದಾಗ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಅಂತ ಕೇಳುತ್ತೆ. ದಟ್ ಈಸ್ ಆಲ್ಸೋ ಎ ಟೈಪ್ ಆಫ್ ಬಾರ್ ಕೋಡ್ ಅಂತ ಹೇಳುವಂಥದ್ದು. ಸೊ ನಾವ್ ಇಷ್ಟು ದಿನ ಸುಮ್ನೆ ಜನರಲ್ ಆಗಿ ನೋಡ್ತಿದ್ವಿ ಆ ವೈಟ್ ಅಂಡ್ ಬ್ಲಾಕ್ ಸ್ಟ್ರೈಪ್ ಲೈನ್ಸ್ ಏನಿರುತ್ತೋ ಅದನ್ನ ಗಮನಿಸಿದೀವಿ. ಅಂಡ್ ಆಲ್ ದಿಸ್ ವೈಲ್ ವೆನ್ ಎವರ್ ವಿ ವಾಂಟ್ ಟು ಮೇಕ್ ಎ ಪೇಮೆಂಟ್ ವಿ ಸ್ಕ್ಯಾನ್ ದಿ ಕ್ಯೂ ಆರ್ ಕೋಡ್ ಅಂಡ್ ವಿ ಗೆಟ್ ಟು ನೋ ಅಂಡ್ ವಿ ವಿಲ್ ಮೇಕ್ ದಿ ಪೇಮೆಂಟ್ ಅಂತ ಹೇಳುವಂಥದ್ದು. ಬಟ್ ಹ್ಯಾವ್ ಯು ಎವರ್ ವಂಡರ್ಡ್ ವಾಟ್ ಎಕ್ಸಾಕ್ಟ್ಲಿ ಇಸ್ ದಿಸ್ ಬಾರ್ ಕೋಡಿಂಗ್ ಅಂತ ಅಂದ್ರೆ, ಸಿ ಯು ಹ್ಯಾವ್ ಎನ್ ಆನ್ಸರ್ ಫಾರ್ ಇಟ್ ಹಿಯರ್. ನೋಡಿ, ಬಾರ್ ಕೋಡ್ ಇಸ್ ಎ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ ಆಫ್ ಡಾರ್ಕ್ ಬಾರ್ಸ್ ಅಂಡ್ ವೈಟ್ ಸ್ಪೇಸಸ್ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಏನಾಯ್ತು, ಯು ಆರ್ ಜಸ್ಟ್ ಎಂಬೋಸಿಂಗ್ ದಿಸ್ ಡಾರ್ಕ್ ಬಾರ್ಸ್ ಆಯ್ತಾ ಅಬೋ ದಿ ವೈಟ್ ಸ್ಪೇಸಸ್ ಅಂತ ಹೇಳುವಂಥದ್ದು. ಅಂದ್ರೆ ಫಸ್ಟ್ ವೈಟ್ ಎಂಬೋಸಿಂಗ್ ಆಗಿರುತ್ತೆ, ಅದ್ರ ಮೇಲೆ ಈ ಡಾರ್ಕ್ ಬಾರ್ಸ್ ಬರುವಂತದ್ದು. ಸೊ ಸಚ್ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ ಇಸ್ ಕಾಲ್ಡ್ ಆಸ್ ಬಾರ್ ಕೋಡಿಂಗ್ ಅಂತ ಕರೀತಾರೆ. ಏನಿದು, ವಾಟ್ ಇಸ್ ದಿಸ್ ಎಕ್ಸಾಕ್ಟ್ಲಿ ಇನ್ ಅ ಟೆಕ್ನಿಕಲ್ ವೇ ಅಂದ್ರೆ, ಇಟ್ ಈಸ್ ಅನ್ ಆಪ್ಟಿಕಲ್ ಮೆಷಿನ್ ರೀಡಬಲ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ ಅಬೌಟ್ ದಿ ಆಬ್ಜೆಕ್ಟ್ ಟು ವಿಚ್ ಇಟ್ ಅಟ್ಯಾಚಸ್ ಅಂತ ಹೇಳ್ತಾನೆ. ಅಂದ್ರೆ ಇದು ಆಪ್ಟಿಕಲ್ ಮೆಷಿನ್ ರೀಡಬಲ್ ರೆಪ್ರೆಸೆಂಟೇಷನ್ ಅಂತ. ನಮಗಿದು ನೋಡಿದ್ರೆ ಏನನ್ಸುತ್ತೆ, ನಮ್ಮ ಒಂದು ಬೇರ್ ಐಸ್ಗೆ ಇಟ್ ಈಸ್ ಜಸ್ಟ್ ಅ ವೈಟ್ ಅಂಡ್ ಬ್ಲಾಕ್ ಲೀನಿಯರ್ ಲೈನ್ಸ್ ತರ ಕಾಣುತ್ತೆ. ಆದ್ರೆ ವೆನ್ ಎವರ್ ವಿ ಟೆನ್ ಟು ರೀಡ್ ಇಟ್ ಥ್ರೂ ಆಪ್ಟಿಕಲ್ ಮೆಷಿನ್ ಅಂತ ಅಂದಾಗ ಏನಾಗುತ್ತೆ, ಇಟ್ ವಿಲ್ ಬಿ ಕಂಟೈನಿಂಗ್ ಆಲ್ ದಿ ಡೇಟಾ ಅಂಡ್ ಡೀಟೇಲ್ಸ್ ಅಬೌಟ್ ದಿ ಪ್ರಾಡಕ್ಟ್ ಟು ವಿಚ್ ಇಟ್ ಅಟ್ಯಾಚಸ್ ಅಂತ ಹೇಳ್ತಾರೆ. ನೀವು ಯಾವ ಪ್ರಾಡಕ್ಟ್ ಮೇಲೆ ಆ ಬಾರ್ ಕೋಡ್ ನ ನೀವು ಎನ್ಗ್ರೇವ್ ಮಾಡಿದಿರೋ ಅಥವಾ ಅಟ್ಯಾಚ್ ಮಾಡಿದಿರೋ, ಆ ದಟ್ ಬಾರ್ ಕೋಡ್ ವಿಲ್ ಬಿ ಹ್ಯಾವಿಂಗ್ ಆಲ್ ದಿ ಡೀಟೇಲ್ಸ್ ಆರ್ ದಿ ಡೇಟಾ ಅಬೌಟ್ ದಿ ಪ್ರಾಡಕ್ಟ್ ಅಂತ ಹೇಳ್ತಿದ್ದಾರೆ. ಇದು ನಾರ್ಮಲ್ ಕಣ್ಣಿಗೆ ನಮ್ಗೆ ಲೈನ್ಸ್ ಕಾಣಿಸುತ್ತೆ, ಆದ್ರೆ ಒಂದು ಮೆಷಿನ್ಗೆ ಅಥವಾ ಏನು ಈ ಆಪ್ಟಿಕಲ್ ಮೆಷಿನ್ ರೀಡರ್ಗಳು ಏನಿರ್ತಾವೋ ಅಥವಾ ಬಾರ್ ಕೋಡ್ ಸ್ಕ್ಯಾನರ್ ಗಳು ಏನಿರ್ತಾವೋ ಅವುಗಳು ಸ್ಕ್ಯಾನ್ ಮಾಡಿದಾಗ ದೇ ಗೆಟ್ ಟು ನೋ ದಿ ಡೀಟೇಲ್ಸ್ ಅಬೌಟ್ ದಿ ಪ್ರಾಡಕ್ಟ್ ಅಂತ ಹೇಳುವಂಥದ್ದು. ಸೊ ಸಚ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಬಾರ್ ಕೋಡಿಂಗ್ ಅಥವಾ ಸಚ್ ಲೈನ್ಸ್ ಆರ್ ಏನಂತಾರೆ ಸಚ್ ಎಂಬೋಸಿಂಗ್ ಆನ್ ದಿ ಪ್ರಾಡಕ್ಟ್ ಅಂತ ಏನಂತೀವೋ ದಟ್ ಇಸ್ ಕಾಲ್ಡ್ ಆಸ್ ಬಾರ್ ಕೋಡಿಂಗ್ ಅಂತ ಕರೆಯುವಂಥದ್ದು. ಮರಿಬೇಡಿ, ಅದೊಂದು ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ ಆಫ್ ಡಾರ್ಕ್ ಬಾರ್ಸ್ ಅಂಡ್ ವೈಟ್ ಸ್ಪೇಸಸ್. ಏನದು ಅಂದ್ರೆ ಆಪ್ಟಿಕಲ್ ಮೆಷಿನ್ ರೀಡಬಲ್ ರೆಪ್ರೆಸೆಂಟೇಷನ್ ಆಫ್ ದಿ ಡೇಟಾ ಅಥವಾ ಡೀಟೇಲ್ಸ್ ಅಬೌಟ್ ದಿ ಆಬ್ಜೆಕ್ಟ್ ಟು ವಿಚ್ ಇಟ್ ಅಟ್ಯಾಚಸ್ ಅಂತ ಹೇಳುವಂಥದ್ದು. ಇದಾದ ನಂತರ ಟೂ ಟೈಪ್ಸ್ ಆಫ್ ಬಾರ್ ಕೋಡ್ಸ್ ಇದೆ, ಒಂದು ಲೀನಿಯರ್ ಬಾರ್ ಕೋಡ್ಸ್, ಇನ್ನೊಂದು ಟೂ ಡೈಮೆನ್ಷನಲ್ ಬಾರ್ ಕೋಡ್ಸ್ ಅಂತ. ನಾನು ಹೇಳಿದ್ನಲ್ಲ ಇವಾಗ ಲೀನಿಯರ್ ಬಾರ್ ಕೋಡ್ಸ್ ಅಂದ್ರೆ ನಾರ್ಮಲ್ ಆಗಿ ಪ್ರಾಡಕ್ಟ್ ಮೇಲೆ ಎಂಬೋಸ್ ಆಗಿರುತ್ತೆ, ವೈಟ್ ಅಂಡ್ ಬ್ಲಾಕ್ ಲೀನಿಯರ್ ಲೈನ್ಸ್ ಉದ್ದುದ್ದು ಗೆರೆ ಗೆರೆ ಕಾಣಿಸುತ್ತೆ ನೋಡಿ, ಅದು ಲೀನಿಯರ್ ಬಾರ್ ಕೋಡ್ಸ್ ಅಂತ ಕರೀತಾರೆ. ಅದು ಪ್ರಾಡಕ್ಟ್ ಮೇಲೆ ಕಾಮನ್. ಅದ್ ಬಿಟ್ಟು ಟೂ ಡೈಮೆನ್ಷನಲ್ ಬಾರ್ ಕೋಡ್ಸ್ ಅಂತಾನು ಇರ್ತವೆ. ಕೆಲವೊಂದು ಪ್ರಾಡಕ್ಟ್ ಮೇಲೂ ಸಹ
ನೋಡ್ಬೋದು ಅಂದ್ರೆ ಯಾವ ತರ ಇರುತ್ತೆ ಬಾಕ್ಸ್ ತರ ಇರುತ್ತೆ ಅಥವಾ ಸ್ಕ್ವೇರ್ ಟೈಪ್ ಅಲ್ಲಿ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಟೂ ಡೈಮೆನ್ಷನಲ್ ಬಾರ್ ಕೋಡ್ಸ್ ಅಂತ ಕರೀತಾರೆ. ಈ ಟೂ ಡೈಮೆನ್ಷನಲ್ ಬಾರ್ ಕೋಡ್ಸ್ ಅಂತಂದ್ರೆ ನಿಮ್ಮ ಕ್ಯೂ ಆರ್ ಕೋಡ್ ಅಂತಾನು ಕರಿಬಹುದು, ಇಲ್ಲ ಅಂತಂದ್ರೆ ನೀವೇನ್ ಪೇಟಿಎಂ ಫೋನ್ ಪೇ ಗೂಗಲ್ ಪೇ ಮಾಡ್ಬೇಕಾದ್ರೆ ಸ್ಕ್ಯಾನ್ ಮಾಡ್ತಿರೋ ಒಂದು ಸ್ಕ್ವೇರ್ ಟೈಪ್ ಅಲ್ಲಿ ನೀವು ನೋಡ್ಬೋದು ಬಾರ್ ಕೋಡಿಂಗ್ ಹಾಕಿರ್ತಾರೆ, ಅದು ದಟ್ ಈಸ್ ಕಾಲ್ಡ್ ಆಸ್ ಟೂ ಡೈಮೆನ್ಷನಲ್ ಬಾರ್ ಕೋಡ್ಸ್ ಅಂತ ಕರೆಯುವಂಥದ್ದು. ಇದಾದ ನಂತರ ಸಿ ಬಾರ್ ಕೋಡಿಂಗ್ ಬಗ್ಗೆ ಓದ್ಬೇಕಾದ್ರೆ ಇಟ್ ಈಸ್ ಎಸೆನ್ಷಿಯಲ್ ಟು ನೋ ಅಬೌಟ್ ದಿ ಬಾರ್ ಕೋಡ್ ಸ್ಕ್ಯಾನರ್ಸ್ ಅಂತ. ನಾನು ಅವಾಗ್ಲೇ ಹೇಳಿದೆ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾವೆಲ್ಲ ಒಂದು ಎಸೆನ್ಷಿಯಲ್ ಆರ್ಗನ್ಸ್ ಇರಬೇಕು ಅಥವಾ ಎಸೆನ್ಷಿಯಲ್ ಪಾರ್ಟ್ಸ್ ಇರಬೇಕು ಅಂತ ಕೇಳಿದ್ರೆ ನಾನು ಫಸ್ಟ್ ಹೇಳಿದೆ ಪೋಲ್ ಡಿಸ್ಪ್ಲೇ ಒಂದಿರುತ್ತೆ, ಅದ್ರ ಜೊತೆಗೆ ಒಂದು ಮಾನಿಟರ್ ಒಂದಿರುತ್ತೆ, ಪಕ್ಕದಲ್ಲಿ ಈ ಏನು ಬಾರ್ ಕೋಡ್ ಸ್ಕ್ಯಾನರ್ಸ್ ಇರುತ್ತೆ ಅಂತ ಹೇಳಿದೆ. ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ಮ್ಯಾಗ್ನೆಟಿಕ್ ಸ್ಟ್ರೈಪು ಇರುತ್ತೆ, ಯಾಕೆ ಕಾರ್ಡ್ ಸ್ವೈಪ್ ಮಾಡ್ಬೇಕು ಅಂದ್ರೆ ಪೇಮೆಂಟ್ ಮಾಡ್ಬೇಕಾದ್ರೆ ಎಲೆಕ್ಟ್ರಾನಿಕ್ ಮ್ಯಾಗ್ನೆಟಿಕ್ ಸ್ಟ್ರೈಪ್ ಏನಂತ ಕರಿತೇವೆ, ದಟ್ ಈಸ್ ವೆರಿ ಮಚ್ ಎಸೆನ್ಷಿಯಲ್ ಅಂತ ಹೇಳೋ ಅಂಥದ್ದು. ಈ ಬಾರ್ ಕೋಡ್ ಸ್ಕ್ಯಾನರ್ಸ್ ಏನ್ ಮಾಡ್ತವೆ ಅಂತ ಕೇಳಿದ್ರೆ ಅಥವಾ ಏನು ಸ್ಕ್ಯಾನರ್ಸ್ ವಿಚ್ ಇಸ್ ರಿಲೇಟೆಡ್ ಟು ಬಾರ್ ಕೋಡಿಂಗ್ ಅಂತ ಕೇಳಿದ್ರೆ ನೋಡಿ ಇಲ್ಲಿದೆ, ಇಟ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಫಾರ್ ರೀಡಿಂಗ್ ದಿ ಪ್ರಿಂಟೆಡ್ ಬಾರ್ ಕೋಡ್ಸ್ ಅಂತ. ನಾ ಹೇಳ್ದೆ ಬೇರ್ ಐಸ್ ಅಲ್ಲಿ ನಮ್ಗೆ ಅದು ಬರೀ ಲೈನ್ ಅಥವಾ ಗೆರೆಯ ಕಾಣಿಸುತ್ತೆ, ಆದ್ರೆ ನಾವು ಅದನ್ನ ಸ್ಕ್ಯಾನ್ ಮಾಡ್ಬೇಕಾದ್ರೆ ಅದು ಏನಾಗುತ್ತೆ, ಇಟ್ ವಿಲ್ ಬಿ ಈ ಸ್ಕ್ಯಾನರ್ಸ್ ಇಂದ ಏನು ವಿ ಕ್ಯಾನ್ ಗೆಟ್ ಟು ನೋ ಆರ್ ಇಟ್ ವಿಲ್ ಬಿ ಏಬಲ್ ಟು ಸ್ಕ್ಯಾನ್ ಅಂಡ್ ಟೆಲ್ ಅಸ್ ವಾಟ್ ಇಸ್ ದಿ ಡೀಟೇಲ್ಸ್ ಆರ್ ವಾಟ್ ಎಕ್ಸಾಕ್ಟ್ಲಿ ದಿ ಡೇಟಾ ವಿಚ್ ಇಸ್ ಬಿನ್ ಹಿಡನ್ ಬಿನ್ ಅಥವಾ ಅಂಡರ್ನೀತ್ ದಿ ಬಾರ್ ಕೋಡ್ ಏನಿರುತ್ತೋ ಅಂತ ಹೇಳೋ ಅಂಥದ್ದು. ಇಲ್ಲಿ ನೆಕ್ಸ್ಟ್ ನೋಡಿ, ಇಟ್ ಕನ್ಸಿಸ್ಟ್ ಆಫ್ ಎ ಲೈಟ್ ಸೋರ್ಸ್ ಎ ಲೆನ್ಸ್ ಅಂಡ್ ಎ ಫೋಟೋ ಕಂಡಕ್ಟರ್ ಟ್ರಾನ್ಸ್ಲೇಟಿಂಗ್ ಆಪ್ಟಿಕಲ್ ಇಂಪಲ್ಸಸ್ ಇನ್ ಟು ಎಲೆಕ್ಟ್ರಿಕಲ್ ಒನ್ಸ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ದಿ ಬಾರ್ ಕೋಡ್ಸ್ ಇಮೇಜ್ ಡೇಟಾ ಪ್ರೊವೈಡೆಡ್ ಬೈ ದಿ ಫೋಟೋ ಕಂಡಕ್ಟರ್ ಇಸ್ ಸೆಂಡ್ ಟು ದಿ ಸ್ಕ್ಯಾನರ್ಸ್ ಔಟ್ಪುಟ್ ಪೋರ್ಟ್ ಅಂತ ಅಂತಾರೆ. ಸೊ ಇಲ್ಲಿ ಏನಾಗುತ್ತೆ, ಒಂದು ಲೈಟ್ ಸೋರ್ಸ್ ಅಂತ ಇರುತ್ತೆ, ಇದು ತುಂಬಾ ಓಕೆ ಲೆಟ್ ಮಿ ಬಿ ವೆರಿ ಸಿಂಪಲ್ ಎನಫ್ ಟು ಟೆಲ್ ದಿಸ್. ಈ ಫೋಟೋ ಕಂಡಕ್ಟರ್ಸ್ ಏನಪ್ಪ ಈ ಲೆನ್ಸ್ ಅಂತಾರೆ ಲೈಟ್ ಸೋರ್ಸ್ ಅಂತಾರೆ ಅಂತೆಲ್ಲ ತಲೆ ಕೆಡ್ಸ್ಕೋಬೇಡಿ, ತುಂಬಾ ಈಸಿಯಾಗಿ ಹೇಳ್ತೀನಿ ನೋಡಿ. ಒಂದು ಬಾರ್ ಕೋಡ್ ಸ್ಕ್ಯಾನರ್ ಇರುತ್ತೆ, ಈ ಸ್ಕ್ಯಾನರ್ ಗಳು ಏನ್ ಮಾಡ್ತವೆ, ಎಲ್ ಇ ಡಿ ಲೈಟ್ಸ್ ಇರುತ್ತೆ. ಎಲ್ ಇ ಡಿ ಅಂತಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ. ಈ ಎಲ್ ಇ ಡಿ ಲೈಟ್ಸ್ ಗಳು ತುಂಬಾ ತೀಕ್ಷ್ಣವಾದ ರೇಸ್ ಅಂತ ಹೇಳುವಂತದ್ದು. ಇವ್ ಏನ್ ಮಾಡ್ತವೆ, ನಾನು ಬಾರ್ ಕೋಡ್ ಎಲ್ಲಿರುತ್ತೋ ಅದ್ರ ಮೇಲೆ ಸ್ಕ್ಯಾನ್ ಮಾಡಿದಾಗ ಈ ಎಲ್ಇ ಡಿ ಲೈಟ್ ಆ ಬಾರ್ ಕೋಡ್ ಮೇಲೆ ಬೀಳೋ ಅಂತದ್ದು. ಅವಾಗ ಏನಾಗುತ್ತೆ, ಈ ವೈಟ್ ಲೈನ್ಸ್ ಏನಿರುತ್ತೋ ಅದು ಎದ್ದು ಕಾಣುತ್ತೆ, ಈ ಬ್ಲ್ಯಾಕ್ ಲೈನ್ಸ್ ಅಬ್ಸರ್ವ್ ಆಗ್ಬಿಡುತ್ತೆ. ಆತರ ಒಂದು ಏನಂತಾರೆ ಸಿಸ್ಟಮ್ ಅಂತ. ಈ ವೈಟ್ ಲೈನ್ಸ್ ಮೇಲೆ ಏನ್ ಬೆಳಕು ಬಿದ್ದಿರುತ್ತೋ ದಟ್ ವೈಟ್ ಲೈನ್ಸ್ ವಿಲ್ ಬಿ ಎಲಿಜಿಬಲ್ ಆರ್ ಇಟ್ ವಿಲ್ ಬಿ ಏಬಲ್ ಟು ರಿಫ್ಲೆಕ್ಟ್ ಬ್ಯಾಕ್ ಅಂತ ಹೇಳುವಂಥದ್ದು. ನೀವ್ ಏನ್ ಲೈಟ್ ಅದ್ರ ಮೇಲೆ ಬಿಟ್ಟಿರ್ತಿರೋ ಆ ಎಲ್ ಇ ಡಿ ಲೈಟ್ ಅಂಡ್ ದಟ್ ವೈಟ್ ಲೈನ್ಸ್ ಆರ್ ವೈಟ್ ಪಾರ್ಟ್ ಆಫ್ ದಿ ಬಾರ್ ಕೋಡ್ ವಿಲ್ ಬಿ ಏಬಲ್ ಟು ರಿಫ್ಲೆಕ್ಟ್ ಇಟ್ ಬ್ಯಾಕ್ ಅಂತ ಹೇಳ್ತಾರೆ. ಆತರ ಅದು ರಿಫ್ಲೆಕ್ಟ್ ಮಾಡಿದಾಗ ಇಟ್ ವಿಲ್ ಬಿ ಸೆಂಡಿಂಗ್ ದಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂತ ಕರಿತೀವಿ, ಅದು ವಾಪಸ್ ಬಾರ್ ಏನು ಬಾರ್ ಕೋಡ್ ಸ್ಕ್ಯಾನರ್ಸ್ ಬರುವಂತದ್ದು. ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ನ ಏನ್ ಮಾಡ್ತವೆ ಬಾರ್ ಕೋಡ್ ಸ್ಕ್ಯಾನರ್ಸ್, ದೇ ವಿಲ್ ಟ್ರೈ ಟು ಕನ್ವರ್ಟ್ ಇಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಏನ್ ವಾಪಸ್ ಕಳಿಸಿದ್ಯೋ ಆ ಬಿಳಿ ಗೆರೆಗಳು ಅಥವಾ ವೈಟ್ ಪಾರ್ಟ್ ಆಫ್ ದಿ ಬಾರ್ ಕೋಡ್ ಏನ್ ಕಳಿಸಿರ್ತಾವೋ ಅದನ್ನ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಅಂತ ಏನು ತಗೊಳುತ್ತೆ ಬಾರ್ ಕೋಡ್ ಸ್ಕ್ಯಾನರ್ಸ್, ಅದೇನ್ ಮಾಡುತ್ತೆ ಇಟ್ ವಿಲ್ ಬಿ ದಟ್ ಇನ್ಫಾರ್ಮೇಶನ್ ವುಡ್ ಬಿ ಸೆಂಡ್ ಟು ದಿ ಕಂಪ್ಯೂಟರ್ಸ್ ಅಂತ ಹೇಳೋ ಅಂತದ್ದು. ಅಂದ್ರೆ ಇನ್ನೇ ಬೈನರಿ ಲ್ಯಾಂಗ್ವೇಜ್ ಅಂತ. ಇದ್ ಹೆಂಗೆ ಅಂತಂದ್ರೆ ಇದು ತುಂಬಾ ಕಾಂಪ್ಲೆಕ್ಸ್ ಅಂತಾನು ಕರಿಬಹುದು, ಯಾಕಂದ್ರೆ ವಿ ಆರ್ ನಾಟ್ ಸೈನ್ಸ್ ಸ್ಟೂಡೆಂಟ್ಸ್ ಅಂಡ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಅಸ್ ಟು ಲರ್ನ್ ಅಬೌಟ್ ದಿಸ್ ಏನು ಡಯೋಡ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಆರ್ ಆಪ್ಟಿಕಲ್ ಇಂಪಲ್ಸಸ್ ಬಗ್ಗೆ. ಬಟ್ ಎನಿವೇ ತುಂಬಾ ಸಿಂಪಲ್ ಆಗಿ ನೆನ್ಪಿಡ್ಕೋಬೇಕು ಅಂದ್ರೆ ನಾ ಹೇಳಿದ ಪ್ರೊಸೆಸ್ ನೆನ್ಪಿಡ್ಕೊಳ್ಳಿ. ಈ ಸ್ಕ್ಯಾನರ್ ಲೈಟ್ ಎಲ್ಇ ಡಿ ಲೈಟು ಆ ಬಾರ್ ಕೋಡ್ ಮೇಲೆ ಬಿದ್ದಾಗ ವೈಟ್ ಲೈಟ್ಸ್ ರಿಫ್ಲೆಕ್ಟ್ ಮಾಡುತ್ತೆ, ಬ್ಲ್ಯಾಕ್ ಲೈನ್ಸ್ ಅಬ್ಸರ್ವ್ ಆಗೋಗುತ್ತೆ. ಇದೇನ್ ವಾಪಸ್ ರಿಫ್ಲೆಕ್ಟ್ ಆಗಿರುತ್ತೋ ಲೈಟ್ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಮೂಲಕ ಕಳಿಸಿರುತ್ತೆ ಇನ್ಫಾರ್ಮೇಶನ್ನ, ಆ ಇನ್ಫಾರ್ಮೇಶನ್ ಬೈನರಿ ಲ್ಯಾಂಗ್ವೇಜ್ ಅಲ್ಲಿ ಕಂಪ್ಯೂಟರ್ಗೆ ಪಾಸ್ ಆನ್ ಆಗುತ್ತೆ. ಆ ಬೈನರಿ ಲ್ಯಾಂಗ್ವೇಜ್ ಏನಿರುತ್ತೋ ದಟ್ ವಿಲ್ ಬಿ ಅಗೇನ್ ಕನ್ವರ್ಟೆಡ್ ಬೈ ದಿ ಕಂಪ್ಯೂಟರ್ ಇನ್ ಟು ಹ್ಯೂಮನ್ ರೀಡಬಲ್ ಕ್ಯಾರೆಕ್ಟರ್ಸ್ ಅಂತ ಹೇಳುವಂಥದ್ದು. ಅವಾಗ ನಮ್ಗೆ ಡೀಟೇಲ್ಸ್ ಅಥವಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಯುವಂಥದ್ದು. ಸೊ ದಟ್ ಈಸ್ ಹೌ ದಿಸ್ ಬಾರ್ ಕೋಡ್ ಸ್ಕ್ಯಾನರ್ಸ್ ವರ್ಕ್ ಅಂತ ಹೇಳಬಹುದು. ಸೊ ಇದು ಏನಿದ್ರು ಥಿಯರಿಟಿಕಲ್ ಪಾರ್ಟ್ಗೆ ಓದ್ಕೋಬಹುದೇ ಹೊರತು ಈ ತರ ಒಂದು ಪ್ರಾಕ್ಟಿಕಲ್ ಆಗಿ ನೆನ್ಪಿಡ್ಕೋಬೇಕು ಅಂದ್ರೆ ದಿಸ್ ಇಸ್ ದಿ ಪ್ರೋಸೆಸ್ ಆಸ್ ಐ ನೋ ಅಂತ ಹೇಳೋ ಅಂಥದ್ದು. ಇದಾದ ನಂತರ ದಿ ಬಾರ್ಸ್ ಆರ್ ಡಿಕೋಡೆಡ್ ಇನ್ ಟು ಹ್ಯೂಮನ್ ರೀಡಬಲ್ ನಂಬರ್ಸ್ ಅಂತ ಹೇಳಿದೆ, ಅವ್ರ ಕ್ಯಾರೆಕ್ಟರ್ಸ್ ಆರ್ ಆಲ್ಫಬೆಟ್ಸ್ ಇನ್ ಟು ದಿ ಕಂಪ್ಯೂಟರ್ಸ್ ಅಂತ. ಯಾವಾಗ್ಲೂ ನೆನ್ಪಿಡ್ಕೊಳ್ಳಿ, ಈ ಕಂಪ್ಯೂಟರ್ ಅಂತ ಬಂದಾಗ ಬೈನರಿ ಡಿಜಿಟಲ್ ಏನೇ ಇದು ಟ್ರಾನ್ಸಾಕ್ಷನ್ ಮಾಡುವಂತದ್ದು, ಈ ತರದ ಏನೇ ಕನ್ವರ್ಷನ್ ಇದ್ರು
ಸೊ ಅಲ್ಲೇನಾಗುತ್ತೆ ಇವ್ರುಗಳು ಬ್ಲಾಕ್ ವೈಟ್ ಏನ್ ಲೀನಿಯರ್ ಗೆರೆಗಳನ್ನ ನೋಡ್ತೀವೋ ಬಾರ್ ಕೋಡ್ ಅಲ್ಲಿ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಫ್ ಆಫ್ ಅಂಡ್ ಆನ್ ಅಂತ. ಬ್ಲಾಕ್ ಗೆರೆಗಳಿದ್ರೆ ಆಫ್ ಅಂತ ಕರೀತಾರೆ, ವೈಟ್ ಲೈನ್ಸ್ ಇದ್ರೆ ಆನ್ ಅಂತ ಕರೆಯುವಂತದ್ದು. ಸೊ ಆ ಒಂದು ರೀತಿಲಿ ಅಂದ್ರೆ 1101 ಅಂತ ಬೈನರಿ ಡಿಜಿಟ್ ಕನ್ವರ್ಟ್ ಆಗಿ ಅದೇನಾಗುತ್ತೆ ಅಗೇನ್ ಇಟ್ ವಿಲ್ ಬಿ ರೀಕನ್ವರ್ಟೆಡ್ ಟು ಹ್ಯೂಮನ್ ರೀಡಬಲ್ ನಂಬರ್ಸ್ ಆರ್ ಆಲ್ಫಾಬೆಟ್ಸ್ ಅಂತ ಹೇಳೋದು. ದಟ್ ಈಸ್ ಹೌ ದಿಸ್ ಬಾರ್ ಕೋಡ್ ಸ್ಕ್ಯಾನರ್ ವರ್ಕ್ ಅಂತ ಹೇಳ್ತೀವಿ. ಅದಾದ ನಂತರ ಟೈಪ್ಸ್ ಆಫ್ ಬಾರ್ ಕೋಡ್ ಸ್ಕ್ಯಾನರ್ಸ್ ಇದೆ ನೋಡಿ. ಪೆನ್ ಇದೆ ಫಸ್ಟ್, ಈಗ ನೀವು ನೋಡ್ಬೋದು ನಮ್ಮಲ್ಲಿ ಇವಾಗ ಒಂಥರ ಎಷ್ಟಿಷ್ಟು ಗನ್ ತರ ಇರೋ ಮೆಷಿನ್ಗಳನ್ನ ನೋಡ್ತೀವಿ ಬಾರ್ ಕೋಡ್ ಸ್ಕ್ಯಾನರ್ಸ್. ಆ ಬಾರ್ ಕೋಡ್ ಸ್ಕ್ಯಾನರ್ಸ್ ಅಲ್ಲಿ ಹಲವಾರು ರೀತಿ ಇದೆ. ಒಂದು ಅದರಲ್ಲಿ ಪೆನ್ ಸ್ಕ್ಯಾನರ್ಸ್ ಅಂತ ಅಥವಾ ಪೆನ್ ಬಾರ್ ಕೋಡ್ ಸ್ಕ್ಯಾನಿಂಗ್ ಅಂತ ಕರಿತೀವಿ ಸ್ಕ್ಯಾನರ್ಸ್ ಅಂತ. ಅದ್ ಏನದು, ಇಟ್ ಈಸ್ ಎ ಸ್ಮಾಲ್ ವ್ಯಾಂಡ್, ಇಷ್ಟು ಉದ್ದ ಇರುತ್ತೆ ಪೆನ್ ತರ. ಸೊ ಇಟ್ ಈಸ್ ಎ ಸ್ಮಾಲ್ ವ್ಯಾಂಡ್ ಟೈಪ್ ಸ್ಟಿಕ್ಸ್ ದಟ್ ಓಕೆ ಇಟ್ಸ್ ಎ ಸ್ಮಾಲ್ ವ್ಯಾಂಡ್ ಟೈಪ್. ಅದಾದ ನಂತರ ಸ್ಟಿಕ್ಸ್ ದಟ್ ರಿಸೆಂಬಲ್ ಎ ಪೆನ್ ಅಂತ ಹೇಳ್ತಾರೆ. ಹೌದು, ಇಟ್ ರಿಸೆಂಬಲ್ಸ್ ಮೋರ್ ಆರ್ ಲೆಸ್ ಲೈಕ್ ಎ ಪೆನ್ ಅಂತ ಹೇಳುವಂಥದ್ದು. ಇದಕ್ಕೆ ಪೆನ್ ಸ್ಕ್ಯಾನರ್ಸ್ ಅಂತ ಕರೆಯುವಂಥದ್ದು. ಇಟ್ ಕನ್ಸಿಸ್ಟ್ ಆಫ್ ಎನ್ LED ಲೈಟ್ ಅಂಡ್ ಎ ಫೋಟೋ ಡಯೋಡ್ ಇನ್ ಇಟ್ ಸ್ಟಿಪ್ ಅಂತ. ಯಾವಾಗ್ಲೂ ಅಷ್ಟೇ ನಾವು ಸ್ಕ್ಯಾನರ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಟ್ ಹ್ಯಾಸ್ ಟು ಹ್ಯಾವ್ ಎನ್ LED ಅಂತ ಲೈಟ್ ಅಂತ ಹೇಳುವಂಥದ್ದು. ಈ ಲೈಟ್ ಎಮಿಟಿಂಗ್ ಡಯೋಡ್ ಇಲ್ಲ ಅಂತಂದ್ರೆ ಈ ಇಟ್ ಮೇ ನಾಟ್ ವರ್ಕ್ ಅಥವಾ ದಿ ಹೋಲ್ ಪ್ರೋಸೆಸ್ ಮೇ ಬಿ ವೇಸ್ಟ್ ಅಂತಾನೆ ಹೇಳುವಂಥದ್ದು. ಪೆನ್ ತರ ಇರುತ್ತೆ, ಆ ಟಿಪ್ ಅಲ್ಲಿ ಫೋಟೋ ಡಯೋಡು ಇರುತ್ತೆ ಅಂಡ್ LED ಲೈಟ್ನು ಅದು ಕಳಿಸುತ್ತೆ ಅಂತ ಒಂದು ಕಾನ್ಸೆಪ್ಟ್. ಇದಾದ ನಂತರ ಲೇಸರ್ ಅಂತ ಇದೆ. ಸೊ ಈ ಲೇಸರ್ ಲೈಟ್ ಗಳು ಮೊದಲು ಚಿಕ್ಕ ಚಿಕ್ಕದಾಗಿ ಬರ್ತಿತ್ತು, ಅದ್ರಲ್ಲಿ ಸ್ಟಾರ್ಸ್ ನೆಲ್ಲ ನೋಡ್ತಿದ್ವಿ ನಾವು ಅದನ್ನೆಲ್ಲ ಅವಾಗ ಚಿಕ್ಕ ಮಕ್ಕಳ ಟೈಮಲ್ಲಿ ಆಟ ಆಡ್ತಿರೋಂಥದ್ದು. ಸೊ ಈ ಲೇಸರ್ ಅಂದ್ರೆ ಏನು, ದಿಸ್ ಇಸ್ ಮೋರ್ ಕೇಪಬಲ್ ಆಫ್ ಮೋರ್ ಎಕ್ಸಾಕ್ಟ್ ಲೈಟ್ ರೀಡಿಂಗ್ಸ್ ವಿಚ್ ಪ್ರಿವೆಂಟ್ ಸ್ಕ್ಯಾನರ್ ಎರರ್ಸ್ ಅಂತ. ಈ ಲೇಸರ್ ಲೈಟ್ ಏನಿದೆಯೋ ತುಂಬಾ ತೀಕ್ಷ್ಣ ಅಂತ ಹೇಳ್ತಿದ್ದಾನೆ. ಅಂದ್ರೆ ಇದು ಏನಾಗುತ್ತೆ, ಅಷ್ಟು ತೀಕ್ಷ್ಣವಾದ ರೇಸ್ ಅದು ನುಗ್ಗುತ್ತೆ ಅಂತ ಹೇಳುವಂಥದ್ದು. ಸೊ ಲೇಸರ್ ಲೈಟ್ಸ್ ಇದಾವೆ ಅನ್ನೋದಾದ್ರೆ ದೇರ್ ವಿಲ್ ಬಿ ಲೆಸ್ ಎರರ್ಸ್ ಅಂತ. ವೆನ್ ಎವರ್ ವಿ ಆರ್ ಸ್ಕ್ಯಾನಿಂಗ್ ತ್ರೂ ಲೇಸರ್ಸ್ ಅಂತಂದ್ರೆ ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಲೋಯರ್ ಎರರ್ಸ್ ಅಂತ ಕರೀತಾರೆ. ಯಾಕಂದ್ರೆ ಅದ್ರದ್ದು ಇಂಟೆನ್ಸಿಟಿ ಅಷ್ಟಿರುತ್ತೆ ಅಥವಾ ಅಷ್ಟು ತೀಕ್ಷ್ಣವಾದ ರೇಸ್ ಅದು ಅಂತ ಹೇಳುವಂಥದ್ದು. ಇದಾದ ನಂತರ CCD ಆರ್ LED ಸ್ಕ್ಯಾನರ್ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಸ್ಕ್ಯಾನರ್ ಫೀಚರ್ಸ್ ಹಂಡ್ರೆಡ್ಸ್ ಆಫ್ ಟೈನಿ LED ಲೈಟ್ಸ್ ಅರೇಂಜ್ಡ್ ಇನ್ ಒನ್ ಲಾಂಗ್ ರೋ ಅಂತ ಹೇಳ್ತಾರೆ. ಹೌದು, ಈ LED ಸ್ಕ್ಯಾನರ್ಸ್ ನಾನು ಅವಾಗ್ಲಿಂದ ಹೇಳ್ತಿದ್ದೀನಿ, ಲೈಟ್ ಎಮಿಟಿಂಗ್ ಡಯೋಡ್ ಸ್ಕ್ಯಾನರ್ಸ್ ಅಂತ. ಇದೇನಾಗುತ್ತೆ ನೋಡಿ, ಹೇಳ್ತಾನೆ ಫೀಚರ್ಸ್ ಹಂಡ್ರೆಡ್ಸ್ ಆಫ್ ಟೈನಿ LED ಲೈಟ್ಸ್ ಅರೇಂಜ್ಡ್ ಇನ್ ಒನ್ ಲಾಂಗ್ ರೋ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಹಂಡ್ರೆಡ್ಸ್ ಆಫ್ ಲೈಟ್ಸ್ ಏನಿರುತ್ತೋ ಅದನ್ನ ಒಂದು ಇದರಲ್ಲಿ ಒಂದು ಪ್ರೋಸೆಸ್ ಅಲ್ಲಿ ಅದನ್ನ ಅರೇಂಜ್ ಮಾಡಿ ಅಷ್ಟು ಲಾಂಗ್ ರೋ ಅಲ್ಲಿ ಕಳಿಸುವಂತದ್ದು. ಸೊ ಸಚ್ ಏನೋ ಒಂಥರ ಪ್ರೋಸೆಸ್ ಕುಡ್ ಬಿ ಟರ್ಮ್ಡ್ ಆಸ್ LED ಸ್ಕ್ಯಾನರ್ಸ್ ಅಂತ ಕರಿತೀವಿ. ಇದಾದ ನಂತರ 2D ಕ್ಯಾಮ್ರಾ ಅಂತ ಬಂದಿದೆ. ಅಂದ್ರೆ ಏನಿದು, ದಿಸ್ ಸ್ಕ್ಯಾನರ್ ಕನ್ಸಿಸ್ಟ್ ಆಫ್ ಹಂಡ್ರೆಡ್ಸ್ ಆಫ್ ಟೈನಿ ಲೈಟ್ಸ್ ಲೈಕ್ ದಿ CCD ಸ್ಕ್ಯಾನರ್ ಅಥವಾ LED ಸ್ಕ್ಯಾನರ್ ಅಂತ ಕರಿತೀವಲ್ಲ ಅದು, ಬಟ್ ದೀಸ್ ಆರ್ ಅರೇಂಜ್ಡ್ ಇನ್ ಮಲ್ಟಿಪಲ್ ರೋಸ್ ಅಂತ ಹೇಳ್ತಾರೆ. ಇದರಲ್ಲಿ ಒಂದೇ ಲಾಂಗ್ ರೋ ಅಲ್ಲಿ ಅಷ್ಟು ಹಂಡ್ರೆಡ್ಸ್ ಆಫ್ ಲೈಟ್ ನ ಅರೇಂಜ್ ಮಾಡಿದ್ದು. ಇಲ್ಲಿ 2D ಕ್ಯಾಮ್ರಾ ಅಂತ ಬಂದಾಗ ಏನಾಗೋಯ್ತು, ಅಷ್ಟೇ ಹಂಡ್ರೆಡ್ಸ್ ಆಫ್ ಟೈನಿ ಲೈಟ್ಸ್ ನ ಅರೇಂಜ್ ಮಾಡಿದ್ದಾರೆ ಜಸ್ಟ್ ಲೈಕ್ ದಿ LED ಸ್ಕ್ಯಾನರ್. ಆದ್ರೆ ಇದು ಮಲ್ಟಿಪಲ್ ರೋಸ್ ಅಲ್ಲಿ ಸ್ಪ್ಲಿಟ್ ಆಗುವಂತದ್ದು, ಅಂತ ಒಂದು ಪ್ರೋಸೆಸ್ ಗೆ 2D ಕ್ಯಾಮ್ರಾಸ್ ಅಂತಾನು ಕರೀತಾರೆ. ಸೊ ಆಲ್ ದಿಸ್ ಆರ್ ದಿ ಟೈಪ್ಸ್ ಆಫ್ ಬಾರ್ ಕೋಡ್ ಸ್ಕ್ಯಾನರ್ಸ್ ಅಂತ ಹೇಳುವಂತದ್ದು. ನೆನ್ಪಿಟ್ಕೊಳ್ಳಿ, ಒಂದು ಪೆನ್ ತರ ಇರುತ್ತೆ, ಅದ್ರ ಟಿಪ್ ಅಲ್ಲಿ ಫೋಟೋ ಡಯೋಡು, LED ಲೈಟ್ ಬರುವಂತದ್ದು. ಲೇಸರ್ ಅಂದ್ರೆ ತುಂಬಾ ಇಂಟೆನ್ಸಿಫೈಡ್ ರೇಸ್ ನ ಕೊಡುವಂತದ್ದು. ಸೊ ದೇರ್ ವಿಲ್ ಬಿ ಲೆಸ್ ಎರರ್ಸ್ ಅಂತ. ಈ LED ಸ್ಕ್ಯಾನರ್ ಅಂತ ಬಂದಾಗ ಹಂಡ್ರೆಡ್ಸ್ ಆಫ್ ಟೈನಿ ಲೈಟ್ಸ್ ನ ಅರೇಂಜ್ ಮಾಡಿರ್ತಾರೆ, LED ಲೈಟ್ಸ್ ನ ಅದು ಒಂದು ಲಾಂಗ್ ರೋ ಅಲ್ಲಿ ಅರೇಂಜ್ ಆಗಿರುವಂತದ್ದು. 2D ಕ್ಯಾಮ್ರಾ ಅಂತ ಬಂದಾಗ್ಲೂ ಕೂಡ ಹಂಗೆ ಹಂಡ್ರೆಡ್ಸ್ ಆಫ್ ಟೈನಿ ಲೈಟ್ಸ್ LED ಲೈಟ್ಸ್ ನ ಅರೇಂಜ್ ಮಾಡಿರ್ತಾರೆ, ಆದ್ರೆ ಇಟ್ ವಿಲ್ ಬಿ ಸ್ಪ್ಲಿಟ್ ಇನ್ ಟು 2 ಆರ್ ಇಟ್ ವಿಲ್ ಬಿ ಆಫ್ ಮಲ್ಟಿಪಲ್ ರೋಸ್ ಅಂತ ಕರೆಯುವಂಥದ್ದು. ಇದಾದ ನಂತರ ದಿ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೇಲೆನ್ಸ್ ಅಂತ ಕರೀತಾರೆ, ಅಂದ್ರೆ ವಿಚ್ ಇಸ್ ಕಾಲ್ಡ್ ಆಸ್ EAS ಅಂತ ಕರಿತೀವಿ. ವಾಟ್ ಈಸ್ ದಿಸ್ ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೇಲೆನ್ಸ್ ಅಂದ್ರೆ, ದಿಸ್ ಟಾಪಿಕ್ ಗೆಟ್ಸ್ ಮೋರ್ ಅಂಡ್ ಮೋರ್ ಆಫ್ ಒಂಥರ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಅಂತ ಹೇಳುವಂಥದ್ದು. ಯಾಕಂದ್ರೆ ಇದನ್ನೆಲ್ಲ ನಾವು ಡೇ ಟು ಡೇ ಯೂಸ್ ಮಾಡ್ತಿರ್ತೀವಿ, ಬಟ್ ವಿ ವುಡ್ ಹ್ಯಾವ್ ನೆವರ್ ಗಿವನ್ ಎ ಥಾಟ್ ಅಬೌಟ್ ಆಲ್ ದಿಸ್ ಅಂತ ಹೇಳುವಂಥದ್ದು. ನಾವು ದಿನಾ ಶಾಪಿಂಗ್ ಮಾಡ್ತೀವಿ ಅಥವಾ ದಿನಾ ಒಂದು ಸೂಪರ್ ಮಾರ್ಕೆಟ್ ಹೈಪರ್ ಮಾರ್ಕೆಟ್ಸ್ ಹೋಗ್ತೀವಿ, ಎಷ್ಟು ಜನಕ್ಕೆ ಈ ಬಾರ್ ಕೋಡ್ ಸ್ಕ್ಯಾನರ್ ನ ನೋಡಿನೂ ಹೆಂಗ್ ವರ್ಕ್ ಆಗುತ್ತೆ ಅಂತ ವಿ ವುಡ್ ಹ್ಯಾವ್ ನೆವರ್ ಗಿವನ್ ಎ ಥಾಟ್ ಅಂತ ಹೇಳುವಂಥದ್ದು. ಬಿಕಾಸ್ ನಮಗೇನು, ವಿ ವಿಲ್ ಬಿ ಹರಿ ಅಥವಾ ವಿ ವಿಲ್ ಬಿ ಇನ್ ರಶ್ ಟು ಕಂಪ್ಲೀಟ್ ದಿ ಥಿಂಗ್ಸ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ವೆನ್ ದೇ ಪ್ರಿಸ್ಕ್ರೈಬ್ ಆಲ್ ದಿಸ್ ವಿ ಟೆಂಡ್ ಟು ಗೆಟ್ ಇಂಟ್ರೆಸ್ಟೆಡ್ ಆರ್ ವಿ ಹ್ಯಾವ್ ಟು ಹ್ಯಾವ್ ದಿ ಮೈಂಡ್ ಆರ್ ಓಪನ್ ಮೈಂಡೆಡ್ನೆಸ್ ನ ತಗೋಬೇಕು. ಯಾಕಂದ್ರೆ ದೀಸ್ ಆರ್ ಆಲ್ ದಿ ಸ್ಮಾಲ್ ಥಿಂಗ್ಸ್ ವಿಚ್ ಕಾಂಟ್ರಿಬ್ಯೂಟ್ ಎ ಲಾಟ್ ಅಂತ ಹೇಳುವಂಥದ್ದು. ನಿಮಗೆ ಅದ್ರ ಬಗ್ಗೆ ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಬೇಕು.
ಬೀಯಿಂಗ್ ದಿ ರೀಟೇಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಅಂತ ಹೇಳುವಂಥದ್ದು. ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೇಲೆನ್ಸ್ ಅಥವಾ EAS ಅಂತ ಒಂದು ಟೆಕ್ನಾಲಜಿ ಇದೆ. ಅದ್ರಲ್ಲಿ ನೋಡಿ, ಇಟ್ ಈಸ್ ಎ ಟೆಕ್ನಾಲಜಿ ಯೂಸ್ ಟು ಐಡೆಂಟಿಫೈ ಐಟಮ್ಸ್ ಹ್ಯಾಸ್ ದೇ ಪಾಸ್ ಥ್ರೂ ಎ ಗೇಟೆಡ್ ಏರಿಯಾ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇಟ್ ಈಸ್ ಯೂಸ್ ಟು ಅಲರ್ಟ್ ಸಮ್ ಒನ್ ಆಫ್ ದಿ ಅನ್ಅಥರೈಸ್ಡ್ ರಿಮೂವಲ್ ಆಫ್ ಐಟಮ್ಸ್ ಫ್ರಮ್ ಎ ಸ್ಟೋರ್, ಲೈಬ್ರರಿ ಆರ್ ಡೇಟಾ ಸೆಂಟರ್ ಅಂತ ಹೇಳ್ತಾರೆ. ಸೊ ಇದು ನಿಮಗ್ ಚೆನ್ನಾಗೇ ಗೊತ್ತಿರುತ್ತೆ. ಲೆಟ್ ಅಸ್ ನಾಟ್ ಗೋ ಬೈ ದಿ ಡೆಫಿನೇಷನ್, ತುಂಬಾ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ಹೇಳ್ತೀನಿ. ಈ ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೇಲೆನ್ಸ್ ಅಂತ ಏನಿದೆ, ಇದೊಂದು ಟೈಪ್ ಆಫ್ ಸರ್ವೇಲೆನ್ಸ್ ಅಥವಾ ಟೈಪ್ ಆಫ್ ಎಕ್ಸಾಮಿನೇಷನ್ ಅಂತ ಹೇಳುವಂತದ್ದು. ಯಾವ ಕಾರಣಕ್ಕೆ, ಇನ್ ಆರ್ಡರ್ ಟು ಎಲಿಮಿನೇಟ್ ದಿ ಶಾಪ್ ಲಿಫ್ಟಿಂಗ್ ಅಂತ ಹೇಳುವಂತದ್ದು, ಅಥವಾ ಎಲಿಮಿನೇಟಿಂಗ್ ದಿ ಶಾಪ್ ಲಿಫ್ಟರ್ಸ್ ಆಕ್ಟಿವಿಟೀಸ್ ಅಂತಾನು ಹೇಳುವಂತದ್ದು. ಇಲ್ಲಿ ನೀವು ಸಾಮಾನ್ಯವಾಗಿ ನೋಡ್ಬೋದು, ನಾವು ಶಾಪಿಂಗ್ ಹೋದಾಗ ಈ ಮ್ಯಾಕ್ಸ್ ಅಲ್ಲಿ, ರಿಲಯನ್ಸ್ ಟ್ರೆಂಡ್ಸ್ ಅಲ್ಲಿ, ಅಥವಾ ಏನು ಅದೇ ಏನಪ್ಪಾ ನೈಕಿ ಅಡಿಡಾಸ್, ಲೆಟ್ ಇಟ್ ಬಿ ಎನಿ ರೀಟೇಲ್ ಸ್ಟೋರ್, ನಾವು ಹೋದಾಗ ಏನಾಗುತ್ತೆ, ಬಿಫೋರ್ ದಿ ಬಿಲ್ ಅಥವಾ ವೆನ್ ಎವರ್ ವಿ ಗೋ ಫಾರ್ ದಿ ಬಿಲ್ಲಿಂಗ್ ಸೆಕ್ಷನ್, ಅಲ್ಲಿ ನೀವು ನೋಡ್ಬೋದು ಒಂದು ಟ್ಯಾಗ್ ನ ತೆಗೆದು ಹಾಕ್ತಿರ್ತಾರೆ, ಒಂಥರ ಮ್ಯಾಗ್ನೆಟಿಕ್ ಟ್ಯಾಗ್ ಇರುತ್ತೆ ಗುಂಡಿಗೆ, ಅದನ್ನ ಅವರು ಕಿತ್ತಿ ಕೊಡ್ತಾರೆ. ಆಯ್ತಾ, ಅದ ಕೀಳಬೇಕಾದ್ರೆ ದೇರ್ ವಿಲ್ ಬಿ ಎ ಸಪರೇಟ್ ಮೆಷಿನ್ ಫಾರ್ ಇಟ್ ಟು ರಿಮೂವ್ ಅಂತ, ಅದನ್ನ ಡಿಆಕ್ಟಿವೇಟರ್ ಅಂತ ಕರೀತಾರೆ. ಸೊ ಇಲ್ಲಿ ಏನಾಯ್ತು, ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೇಲೆನ್ಸ್ ಅಂದ್ರೆ ಅದೊಂದು ಟ್ಯಾಗ್, ಲೆಟ್ ಇಟ್ ಬಿ ಎನ್ ಹಾರ್ಡ್ ಟ್ಯಾಗ್ ಆರ್ ಲೆಟ್ ಇಟ್ ಬಿ ಎ ಸಾಫ್ಟ್ ಟ್ಯಾಗ್, ಆ ಒಂದು ಬಟ್ಟೆಗೋ ಅಥವಾ ಪ್ರಾಡಕ್ಟ್ ಮೇಲೆ ಅಟ್ಯಾಚ್ ಮಾಡಿರ್ತಾರೆ. ನಾವು ಬಿಲ್ಲಿಂಗ್ ಹೋದಾಗ ಅದನ್ನ ಡಿಆಕ್ಟಿವೇಟ್ ಮಾಡ್ತಾರೆ, ಇಲ್ಲ ರಿಮೂವ್ ಮಾಡಿ ಕೊಡ್ತಾರೆ. ಈ ತರ ಮಾಡ್ಲಿಲ್ಲ ಅಂದ್ರೆ ಏನಾಗೋಗುತ್ತೆ, ಮೆನಿ ಪೀಪಲ್, ಸೋ ಮಚ್ ಆಫ್ ಪೀಪಲ್ ವುಡ್ ವಿಸಿಟ್ ದಿ ಸ್ಟೋರ್ ಇನ್ ಎ ಡೇ, ಅಂಡ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ದಿ ಸೆಕ್ಯೂರಿಟಿ ಪರ್ಸನ್ ಟು ಏನು ಅಂತ ಅನಲೈಸ್ ಆರ್ ಚೆಕ್ ಆರ್ ಎಕ್ಸಾಮಿನ್ ಈಚ್ ಅಂಡ್ ಎವ್ರಿ ಪರ್ಸನ್ ಇನ್ ಆರ್ಡರ್ ಟು ಎಲಿಮಿನೇಟ್ ದಿ ಶಾಪ್ ಲಿಫ್ಟಿಂಗ್ ಅಂತ ಕರೆಯುವಂಥದ್ದು. ಸೊ ಇದೇನು ಒಂದು ಟೆಕ್ನಾಲಜಿ, ಏನಕ್ಕೆ ಯೂಸ್ ಟು ಐಡೆಂಟಿಫೈ ದಿ ಐಟಮ್ಸ್ ಆಸ್ ದ ಪಾಸ್ ಥ್ರೂ ಎ ಗೇಟೆಡ್ ಏರಿಯಾ ಅಂತ. ಯಾರೋ ಒಂಥರ ಯಾರ್ದು ಅಥರೈಸೇಷನ್ ಇಲ್ಲದೆ ದುಡ್ಡು ಕಟ್ಟದೇನೆ ಅದನ್ನ ಕದಿಬಾರ್ದು, ಒಂದು ಪ್ರಾಡಕ್ಟ್ ನ ಅಥವಾ ಒಂದು ಬಟ್ಟೆನೆ ಆಗಿರ್ಲಿ ಅದನ್ನ ಕದಿಬಾರ್ದು ಅಂತ ಒಂದು ಅದೊಂದು ಏನಂತಾರೆ ಕಾನ್ಸೆಪ್ಟ್, ದಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೇಲೆನ್ಸ್. ಸೊ ಇದ್ರ ಬಗ್ಗೆ ಹೇಳಬೇಕು ಅನ್ನೋದಾದ್ರೆ, ಇನ್ನೂ ಈಸಿಯೆಸ್ಟ್ ಆಗಿ ಆ ಮ್ಯಾಗ್ನೆಟಿಕ್ ಹಾರ್ಟ್ ಟ್ಯಾಗ್ ನ ಅಂಟಿಸಿರ್ತಾರೆ, ನಾವು ಬಿಲ್ಲಿಂಗ್ ಸೆಕ್ಷನ್ ಗೆ ಹೋಗ್ತೀವಿ, ಅದನ್ನ ಡಿಆಕ್ಟಿವೇಟ್ ಮಾಡ್ತಾರೆ, ಡಿಆಕ್ಟಿವೇಟ್ ಮಾಡಿ ಬಿಲ್ ಮಾಡಿ ಒಂದು ರೆಸಿಪ್ಟ್ ಕೊಡ್ತಾರೆ, ಏನೋ ದಟ್ ವಿ ಹ್ಯಾವ್ ಪೇಯ್ಡ್ ಅಂತ. ಆ ಸೆಕ್ಯೂರಿಟಿ ಹತ್ರ ತಗೊಂಡೋಗಿ ನಾವ್ ಏನೇನ್ ಬಟ್ಟೆ ತಗೊಂಡಿದೀವೋ ಅದನ್ನ ತೋರಿಸ್ತೀವಿ, ಅಥವಾ ಏನೇನ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದೀವೋ ತೋರಿಸ್ತೀವಿ, ಅವನ್ ಅದನ್ನ ಚೆಕ್ ಮಾಡ್ತಾನೆ. ಅಲ್ಲಿ ಡಿಟೆಕ್ಟರ್ಸು ಇಟ್ಟಿರ್ತಾರೆ, ನೀವು ನೋಡ್ಬೋದು ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ಸ್ ಅಲ್ಲಿ. ಯಾರಾದ್ರೂ ಈ ತರ ಕಣ್ಣು ಮರೆಸಿ ಅದನ್ನ ತಗೊಂಡೋಗ್ತಿದ್ರೆ ಈ ಆಕ್ಟಿವ್ ಏನಿರ್ತಾವೋ ಡಿಟೆಕ್ಟರ್ಸ್ ಅದು ಸೌಂಡ್ ಮಾಡುತ್ತೆ, ಅದ ಇಟ್ ಇಸ್ ಜಸ್ಟ್ ಲೈಕ್ ಎ ಬರ್ಗ್ಲರ್ ಅಲಾರಂ ತರ, ಅಂಡ್ ದೆನ್ ದೇ ವಿಲ್ ನೋಟಿಫೈ ಅಂತ ಹೇಳುವಂಥದ್ದು. ಸೊ ಸಚ್ ಪ್ರೋಸೆಸ್ ಆರ್ ಸಚ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನಿಕ್ಸ್ ಆರ್ಟಿಕಲ್ ಸರ್ವೇಲೆನ್ಸ್ ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಥವಾ ನೆಕ್ಸ್ಟ್ ಸೆಷನ್ ಅಲ್ಲಿ ಎಲೆಕ್ಟ್ರಾನಿಕ್ ಶೆಲ್ಫ್ ಲೇಬಲ್ ಬಗ್ಗೆನೂ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.